ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಯಾರು ಮಾಡೋದು, ಅವರ ಸಿಸ್ಟಮ್, ಅದು ಅವರ ಹತೋಟಿಯಲ್ಲೇ ಇಲ್ಲ. ಒಂದೊಂದೇ ಪ್ರಸಂಗಗಳು ಬರ್ತಾನೇ ಇದೆ, ಕರಪ್ಷನ್ ಇದ್ದು. ನಾನು ಮುಖ್ಯಮಂತ್ರಿಯಾಗಿ ಅನೇಕ ನೂರಾರು ಜನ ಸಬ್ ಇನ್ಸ್ಪೆಕ್ಟರ್ ನೇಮಕ ಮಾಡಿದ್ದೀವಿ, ಒಂದು ಸುಳ್ಳು ಬರಲಿಲ್ಲ ಅವಾಗ. ಯಾಕೆ? ಏನಾದರೂ ಇದ್ರಲ್ಲೋ ಬರೋದು, ಆ ಜವಾಬ್ದಾರಿ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ, ಆಯಾ ಇಲಾಖೆಯ ಸಚಿವರು ಹೊರಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಅವರು ಚಿಂತನೆ ಮಾಡಬೇಕು. ನಮಗೆ ನಿಗ್ರಹ, ಇದನ್ನು ನಾವು ನಿಜವಾಗಿ ಇದನ್ನು ಹತೋಟಿಯಲ್ಲಿ ನಮ್ಮ ಸರ್ಕಾರ ಇಲ್ಲ ಎಂಬುದು ನೂರಕ್ಕೆ ನೂರು ಪಾಲಿಗೆ ಸಾಬೀತಾಗಿದೆ. ಹೌದು ಆಗಿದ್ದಾರೆ. ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ಯಾರೂ ಸಸ್ಪೆಂಡ್ ಮಾಡಲಿಲ್ಲ, ಅಥವಾ ಸಚಿವರು ಅವರ ಪದವಿಯನ್ನು ಬಿಟ್ಟುಕೊಡಲಿಲ್ಲ. ಈ ನೈತಿಕ ಜವಾಬ್ದಾರಿನೂ ಇಲ್ಲ ಇವರಲ್ಲಿ, ಭೌತಿಕ ಜವಾಬ್ದಾರಿನೂ ಇಲ್ಲ. ಎರಡೂ ಜವಾಬ್ದಾರಿ ಇಲ್ಲದಂಥ ಒಂದು ಸರ್ಕಾರ ಮತ್ತು ಅದರ ಮಂತ್ರಿಗಳು ಮತ್ತು ಇವತ್ತು ಸರ್ವೈವ್ ಆಗ್ತದೆ. ಕಾಂಗ್ರೆಸ್ ಖಂಡಿತ ಅಧಿಕಾರಕ್ಕೆ ಬರ್ತದೆ, ಆದರೆ ಕಾಂಗ್ರೆಸ್ನಲ್ಲಿ ನಾವು ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಒಂದು ಅಹಂಭಾವ ತಳಬಾರದು. ನಾವೇನು ಮಾಡಬೇಕು? ಪಾರದರ್ಶಕವಾದಂಥ ಆಡಳಿತ ಕೊಡಬೇಕು. ಬಿ ಜೆ ಪಿ ಇರ್ಬೋದು, ಕೆ ಪಿ ಸಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಹಗರಣ. ಈಗ ನೀವು ಕೆಲವು ಪೇಪರು, ನಾನು ಆ ಹೆಸರು ಹೇಳಿದ್ರೆ ಕೆಲವು ನೀವು ತೋರಿಸೋದಿಲ್ಲ, ಎಲ್ಲ ಪೇಪರ್ಗಳೆಲ್ಲ ಯಾವ ರೀತಿ ಒಂದು ದೊಡ್ಡ ಲಿಸ್ಟ್ ಮಾಡಿ ಯಾವ ಹುದ್ದೆಗೆ ಎಷ್ಟೆಷ್ಟು ಬೆಲೆ ಇದೆ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಕೊಡಿ ನೋಟಿಸ್ ನೋಡೋಣ, ನಿಮಗೆ ತಾಕತ್ತಿದ್ದರೆ ಸರ್ಕಾರಕ್ಕೆ, ಅವ್ರಿಗೆಲ್ಲ. ದೇ ಹ್ಯಾವ್ ಡನ್ ದೆನ್ ಇನ್ವೆಸ್ಟಿಗೇಷನ್. ನಾಳೆ ಮಾಧ್ಯಮದವರು ನೀವು ಯಾವುದೋ ಒಂದು ಭ್ರಷ್ಟಾಚಾರ ಆ ಒಂದು ಪ್ರಕಲ್ಪ ಹಿಂಗಿಡ್ತೀವಿ. ಆ ಭ್ರಷ್ಟಾಚಾರ ಮಾಡಿದವ್ರ ಮೇಲೆ ತನಿಖೆ ಆಗಿ ಅವ್ರು ಹಿಡಿಬೇಕಾ, ಅಥವಾ ಮಾಧ್ಯಮದವ್ರ ಭ್ರಷ್ಟಾಚಾರ ಎಕ್ಸ್ಪೋಸ್ ಮಾಡಿದ್ರೆ ಅಂತ ಮಾಧ್ಯಮದವ್ರು ಹಿಡಿಬೇಕಾ, ನಿಮ್ಗೆ ಮುಗಿಸ್ಕೊಡ್ಬೇಕಾ? ಸಿಮಿಲರ್ಲಿ ಈಗ ಪ್ರೇಮ್ ಖರ್ಗೆ ಅವ್ರ ಮೇಲೆ ಯಾರು ಅದನ್ನ ಭ್ರಷ್ಟಾಚಾರ ಮಾಡಿದ ಹೊರಗಾಗ್ತಾ ಇದ್ದಾರೆ, ಅವ್ರಿಗೆ ನೀವು ನೋಟಿಸ್ ಕೊಡ್ತೀರಿ? ಮತ್ತು ಈಗ ನಿಮ್ಮ ಯಾರು ಅಶ್ವತ್ಥನಾರಾಯಣ ಸಹೋದರ ಮಾಡಿದ್ರು ಅಂತ ಹೇಳಿದ್ದಾರೆ, ಅಶ್ವತ್ಥನಾರಾಯಣ ನೋಟಿಸ್ ಕೊಡಿದ್ರ?